ನಮಸ್ಕಾರ ವೀಕ್ಷಕರೇ, ಹಳ್ಳಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ಮಲಬದ್ಧತೆ ಹಾಗೂ ಮುಂದಿನ ಭಾಗದಲ್ಲಿ ಮೂಲವ್ಯಾಧಿ ಅನ್ನುವ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ವೀಕ್ಷಕರೇ, ಎಲ್ಲರಲ್ಲೂ ಎಲ್ಲ ರೋಗಗಳು ಬಂದು ಹೋಗುವುದಿಲ್ಲ, ಆದರೆ ಎಲ್ಲರಿಗೂ ಒಂದಲ್ಲ ಒಂದು ಬಾರಿ ಅನುಭವಕ್ಕೆ ಬರುವಂಥ ರೋಗ ಯಾವುದು ಅಂದರೆ ಅದು ಮಲಬದ್ಧತೆ ಅಂತ ಹೇಳ್ಬೋದು. ಈ ಮಲಬದ್ಧತೆ ಮಕ್ಕಳು, ಯುವಕರು, ವಯಸ್ಸಾದವರು ಅನ್ನೋ ವಯಸ್ಸಿನ ಅಂತರ ಏನೂ ಇಲ್ಲ, ಮಲಬದ್ಧತೆ ಯಾರಿಗೆ ಬೇಕಾದರೂ ಉಂಟಾಗ್ಬೋದು. ಏನು ಈ ಮಲಬದ್ಧತೆ ಅನ್ನೋದನ್ನ ವಿಚಾರ ಮಾಡೋದಾದ್ರೆ ಬಹಳಷ್ಟು ಜನ ಹೇಳ್ತಿರ್ತಾರೆ, ನಮಗೆ ಎದೆ ಉರಿಯುತ್ತೆ, ಉಳಿತೇಗು ಬರುತ್ತೆ, ಉಂಡಿದ್ದು ಸರಿಯಾಗಿ ಜೀರ್ಣ ಆಗಲ್ಲ, ಅದೇ ಮಲಬದ್ಧತೆ ಏನ್ರಿ ಅಂತ ಕೇಳ್ತಿರ್ತಾರೆ. ಈಗ ನಾವು ಸರಿಯಾಗಿ ಜೀರ್ಣ ಆಗಲಾರದನ್ನ ಇಂಡೈಜೇಷನ್ ಅಂತ ಕರಿತೀವಿ, ಅಜೀರ್ಣ ಅಪಚನ ಆಗಿದ್ದಕ್ಕೆ. ಮತ್ತೆ ಉಳಿತೇಗು, ಎದೆ ಉರಿ, ಅದನ್ನೆಲ್ಲ ಅಸಿಡಿಟಿ ಅಂತ ಕರಿತೀವಿ, ಪಿತ್ತ ಅಂತ ಹೇಳ್ತೀವಿ, ಜೊತೆಗೆ ಹೊಟ್ಟೆ ಉಬ್ಬರ ಅವೆಲ್ಲ ಆಗ್ತವೆ, ಇವೆಲ್ಲ ಬೇರೆ ಬೇರೆ. ಮತ್ತೆ ಮಲಬದ್ಧತೆ ಏನು ಅನ್ನೋದನ್ನ ವಿಚಾರ ಮಾಡೋದಾದ್ರೆ ಅದೇನು, ಅದರ ರೋಗ ಲಕ್ಷಣಗಳೇನು, ಕಾರಣಗಳೇನು ಅಂತ ನಾವು ವಿಚಾರ ಮಾಡೋದಾದ್ರೆ, ಮನುಷ್ಯ ಸಹಜವಾಗಿ ಮಲ ವಿಸರ್ಜನೆಗೆ ಅಂತ ಏನು ಟಾಯ್ಲೆಟ್ ಅಲ್ಲಿ ಉಡ್ತಾನೆ. ಆರೋಗ್ಯಕರವಾದ ಮನುಷ್ಯನ ಮಲವಿಸರ್ಜನೆ 4-6 ನಿಮಿಷ ಅಂತ ನಾವು ಹೇಳ್ಬೋದು. ಅದರ ನಂತರದ ನಿಮಿಷಗಳಲ್ಲಿ ಆತ ಆ ಕ್ರಿಯೆಯನ್ನು ಮುಗಿಸ್ಕೊಂಡು ಹೊರಗೆ ಬಂದ್ಬಿಡ್ತಾನೆ. ಆದ್ರೆ ಮಲವಿಸರ್ಜನೆಗೆ ಕುಳಿತು 2-3 ನಿಮಿಷ ಆದರೂ ಮಲವಿಸರ್ಜನೆ ಆಗಿಲ್ಲ, ನಂತರ ಒಂದು ಬಾರಿ ಕಡಿಮೆ ಪ್ರಮಾಣದ ಮಲವಿಸರ್ಜನೆ ಆಯಿತು, ಅಲ್ಲಿಂದ ಎದ್ದು ಬರಕ್ ಮನಸ್ಸಿಲ್ಲ, ಕಾರಣ ಏನೋ ಇನ್ನೂ ಆಗುತ್ತೆ ಅನ್ನೋದು ಸೂಚನೆ ಕೊಡ್ತಿರುತ್ತೆ. ಹಾಗಾಗಿ ಅಲ್ಲೇ ಕೂಡ್ತಾನೆ, ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ. ನಂತರ ಒಂದು 5-6 ನಿಮಿಷ ಆದರೂ ಇನ್ನೂ ಆಗಿಲ್ಲ, 8 ನಿಮಿಷ ತಗೊಂಡ್ರೆ ಇನ್ನೂ ಆಗಿಲ್ಲ ಅಂದ್ರೆ, ಒಂದು 10-15 ನಿಮಿಷದವರೆಗೂ ಅಲ್ಲೇ ಕೂಡುವಂತ ಬಹಳಷ್ಟು ಜನರನ್ನ ನಾವು ನೋಡಿದ್ದೀವಿ, ಅವ್ರು ಹೇಳೋದನ್ನ ಕೇಳ್ತಿರ್ತೀವಿ ಪ್ರತಿದಿನ ಬಂದಾಗ. ಮಲವಿಸರ್ಜನೆಗೆ ಹೋಗ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಅವಸರದ ಬದುಕಿನಲ್ಲಿ ಬಹಳಷ್ಟು ಜನರು ಎಲ್ಲಿ ಹೊಂಟಾರ ಅನ್ನೋದನ್ನು ಯೋಚನೆ ಮಾಡದೆ, ನಾವು ಎಲ್ಲಿಗೆ ಹೋಗ್ತಿರ್ತೀವಿ, ಯಾವ ಒಂದು ಕ್ರಿಯೆಗೆ ಹೋಗ್ತಿದ್ದೀವಿ ಅನ್ನೋದನ್ನು ಯೋಚನೆ ಮಾಡದೆ ಹೋಗ್ತಾರೆ, ಆ ಸ್ಥಳದಲ್ಲಿ ಕೂಡ್ತಾರೆ. ಒಂದೊಂದ್ಸಾರಿ ಮಲವಿಸರ್ಜನೆ ಆಗಿಲ್ಲ, ಎದ್ದು ಬಂದ್ಬಿಟ್ಟಿರ್ತಾರೆ. ಸ್ವಲ್ಪ ನಾನು ಹೇಳೋದೇನಂದ್ರೆ, ಮಲವಿಸರ್ಜನೆಗೆ ಹೋಗ್ಬೇಕಾದ್ರೆ ನಾ ಎಲ್ಲಿ ಹೊರಟಿದ್ದೀನಿ ಅನ್ನೋದನ್ನ ಸ್ವಲ್ಪ ನೆನಪು ಮಾಡಿಕೊಂಡ ಅಂದ್ರೆ, ಮನುಷ್ಯ ಆ ಮಿದುಳಿನಿಂದ ಆ ಸಂಬಂಧಪಟ್ಟ ಅಂಗಗಳಿಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ. ಆ ಮೆಸೇಜ್ ಪಾಸ್ ಆದ್ಮೇಲೆ ಅಲ್ಲಿ ಒಂದು ಪ್ರಕ್ರಿಯೆ ನಡೆಯುತ್ತೆ, ಮಲವಿಸರ್ಜನೆಗೆ ಅನುಕೂಲವಾಗುವಂಥದ್ದು, ಅವಸರದಲ್ಲಿ ಹೋಗಿ ಕೊಡುವುದಲ್ಲ. ಇದು ಮುಖ್ಯವಾದ ವಿಷಯ. ಜೊತೆಗೆ ಕೆಲವೊಬ್ಬರಿಗೆ ಇನ್ನಷ್ಟು ಸಮಸ್ಯೆ ಇರುವವರ ಬಗ್ಗೆ ವಿಚಾರ ಮಾಡೋದಾದ್ರೆ, ಕೆಲವೊಬ್ಬರಲ್ಲಿ 2-3 ದಿವಸ ಆದರೂ ಮಲವಿಸರ್ಜನೆ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರಲ್ಲಿ ವಾರದವರೆಗೂ ಆಗಲ್ಲ, 6-7 ದಿನ ಆದರೂ ಮಲ ವಿಸರ್ಜನೆ ಆಗಿಲ್ಲ, ಮಲಬದ್ಧತೆ ಆಗಿದೆ ಅಂತ ಸಮಸ್ಯೆ ಹೇಳ್ಕೊಳ್ತಾರೆ. ಇಂಥ ಸಮಸ್ಯೆ ಇರುವವರು ಕೊನೆಯಲ್ಲಿ ವಿರೇಚಕ ಔಷಧಿಗಳನ್ನು, ವಿರೇಚನ ಉಂಟು ಮಾಡುವಂಥ ಔಷಧಿಗಳನ್ನು ತಗೊಳ್ಳೇಬೇಕಾಗುತ್ತೆ. ಏನು ಈ ವಿರೇಚನ ಮಾಡುವಂಥ ಔಷಧಿಗಳು ಅಂದರೆ, ನಾರ್ಮಲ್ ಆಗಿ ಮೋಷನ್ ಕ್ಲಿಯರ್ ಆಗಿಲ್ಲ ಅನ್ನೋರಿಗೆ ವಿರೇಚನ ಏನಾದರೂ ಕೊಟ್ಟರೆ ಅವರಿಗೆ 5-6 ಬಾರಿ, ಅತಿ ಸೂಕ್ಷ್ಮ ಇರೋ ಪ್ರಕೃತಿಯವರಿಗೆ ಆದರೆ 8 ಬಾರಿನೂ ಮಲವಿಸರ್ಜನೆ ಆಗುವ ಸಂಭವ ಇರುತ್ತೆ. ಆ ಥರದ ಒಂದು ಔಷಧಿಯನ್ನು ಇವರು ತೆಗೆದುಕೊಂಡಾಗ 6-8 ದಿವಸ ಕಳೆದ್ರೂ ಮಲವಿಸರ್ಜನೆ ಆಗಿಲ್ಲ ಅಂತ ಹೇಳೋ ಮಲಬದ್ಧತೆ ಇರೋ ರೋಗಿಗಳು ಈ ಔಷಧಿಯನ್ನು ತಗೊಂಡ್ರೆ ಇವರಿಗೆ 1 ಬ್ಯಾರ ಸಹಿತ ಸರಿಯಾಗಿ ಮಲವಿಸರ್ಜನೆ ಆಗಲ್ಲ. ಆ ಔಷಧಿಯನ್ನು ಇವರು ತಗೊಂಡಾಗ ಇವರಿಗೆ 1 ಬಾರಿ ಸಹಿತ ಸರಿಯಾಗಿ ಮಲವಿಸರ್ಜನೆ ಆಗಲ್ಲ. ಆ ಥರದ ಮಲಬದ್ಧತೆಯ ಸಮಸ್ಯೆಯನ್ನು ಬಹಳಷ್ಟು ಜನಗಳು ಅನುಭವಿಸ್ತಾ ಇದ್ದಾರೆ. ಏನು ಮಲಬದ್ಧತೆಯಿಂದ ಸಮಸ್ಯೆ ಆಗುತ್ತಂದ್ರೆ, ದೇಹದ ಎಲ್ಲ ರೋಗಗಳಿಗೂ ಮೂಲ ಕಾರಣ ಮಲಬದ್ಧತೆ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ. ವೀಕ್ಷಕ, ಮಲಬದ್ಧತೆ ಒಂದರಿಂದನೇ ದೇಹದಲ್ಲಿ ಬೇರೆ 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 ರೋಗಗಳು ಬರ್ಬೋದು. ಈಗ ನಾವು ಉದಾಹರಣೆಗೆ ಯೋಚನೆ ಮಾಡೋದಾದ್ರೆ, ಸಪ್ತಧಾತುಗಳು ಅಂತ ಕರಿತೀವಿ ದೇಹದಲ್ಲಿ ಹೊಂದಿರುವ ಅನ್ನ ಆಹಾರ ಸರಿಯಾಗಿ ಪಚನ ಆಯಿತು ಅಂದ್ರೆ, ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ಲ, ಈ ತರದ ಸಪ್ತಧಾತುಗಳಾಗಿ ಅದು ವಿಂಗಡಣೆಗೊಳ್ಳುತ್ತೆ. ಈ ಸಪ್ತಧಾತುಗಳು ದೇಹಕ್ಕೆ ಬೇಕು. ರಕ್ತಹೀನತೆ ಉಂಟಾದ್ರೆ ದೇಹದಲ್ಲಿ ಎಷ್ಟೊಂದು ಸಮಸ್ಯೆ ಆಗುತ್ತೆ, ರಸ ಕೊರತೆ ಆಯಿತು ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ,
ಮಾಂಸ ಮೇದಸ್ಸು ಶುಕ್ಲ ವೀರ್ಯಾಣುಗಳ ಕೊರತೆ ಇವೆಲ್ಲವೂ ಮಲಬದ್ಧತೆಯಿಂದ ಬೇರೆ ಬೇರೆ ಸಮಸ್ಯೆಗಳಾಗಿ ಕಾಡ್ತವೆ. ಹಾಗಾದ್ರೆ ಈ ಮಲಬದ್ಧತೆ ನಿವಾರಣೆಗೆ ಉಪಾಯಗಳೇನು, ಅಥವಾ ಮಲಬದ್ಧತೆಗೆ ಕಾರಣ ಏನು, ಮಲಬದ್ಧತೆಗೆ ಕಾರಣ ಏನು ಅನ್ನೋದನ್ನ ಯೋಚನೆ ಮಾಡೋದಾದ್ರೆ ಆಹಾರ ಪದ್ಧತಿ ಅಂತಾನೆ ಅಂದ್ಕೊಳ್ಬಹುದು. ಆಹಾರ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಬೆಳಗ್ಗೆ ಈ ಬಿಸ್ಕೆಟ್, ಬ್ರೆಡ್, ಚಪಾತಿ, ಪೂರಿ ಇದನ್ನೆಲ್ಲ ಹೆಚ್ಚು ಬಳಸೋದಿರ್ತಾರೆ. ಚಪಾತಿ, ಪೂರಿ, ಬ್ರೆಡ್, ಬಿಸ್ಕಿಟ್ ಹೆಚ್ಚು ತಿನ್ನೋದ್ರಿಂದ ಅದು ಮಲಬದ್ಧತೆ ಉಂಟು ಮಾಡುವ ಪದಾರ್ಥಗಳಂತಲೇ ಕರಿತೀವಿ. ಜೀರ್ಣ ಆಗೋದಿಲ್ಲ ಸರಿಯಾಗಿ, ಹಾಗಾಗಿ ಈ ಪದಾರ್ಥಗಳಿಂದ ಮಲಬದ್ಧತೆ ಉಂಟಾಗುತ್ತೆ. ಬೇಕರಿ ಐಟಮ್ ಮತ್ತೆ ಹೆಚ್ಚು ಹೆಚ್ಚು ಮಾಂಸಾಹಾರ ಸೇವನೆ ಈ ತರದ ಕೆಲವೊಂದಿಷ್ಟು ಪದಾರ್ಥಗಳಿಂದ ಮಲಬದ್ಧತೆ ಉಂಟಾಗುತ್ತೆ. ಮತ್ತೆ ಮಲಬದ್ಧತೆ ನಿವಾರಣೆಗಾಗಿ ನಾವು ಏನಾದರೂ ಯೋಚನೆ ಮಾಡೋದಾದ್ರೆ ಏನ್ ತಿನ್ಬಹುದು ಅಂದ್ರೆ ಮೊಳಕೆ ಒಡಿಸಿದ ಕಾಳುಗಳನ್ನ ಹೆಚ್ಚು ತಿನ್ಬೇಕಾಗುತ್ತೆ. ಜೊತೆಗೆ ಹಸಿ ತರಕಾರಿ, ತಪ್ಪಲು, ಪಲ್ಲೆ, ವಿಶೇಷವಾಗಿ ಹೆಚ್ಚು ಕುದಿಸಿದಂತಹ ಕಾಳುಗಳನ್ನ ಊಟ ಮಾಡಬೇಕು. ಜೊತೆಯಲ್ಲಿ ಈ ಸಾಂಬಾರ್ ಪದಾರ್ಥವನ್ನು ನಾವು ಹೆಚ್ಚು ತಗೊಳ್ಬೇಕಾಗತ್ತೆ. ಈ ತಿಳಿಸಾರು, ರಸಮು ಈ ತರದ, ಈ ಕಟ್ಟಿನ ಸಾರು ಈ ತರದ ಸಾರು ಪದಾರ್ಥಗಳು ಹೆಚ್ಚು ತಿಂದಾಗ ಮಲಬದ್ಧತೆ ನಿವಾರಣೆ ಆಗುವ ಅನುಕೂಲತೆಗಳು ಜಾಸ್ತಿ ಆಗ್ತವೆ. ಜೊತೆಯಲ್ಲಿ ಊಟದಲ್ಲಿ ಮೊಸರು ಮತ್ತು ಮಜ್ಜಿಗೆಯನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ದೇಹಕ್ಕೆ ತಂಪನ್ನ ಕೊಡುತ್ತೆ, ಉಷ್ಣದಿಂದ ಉಂಟಾಗುವ ಮಲಬದ್ಧತೆಯ ಕೂಡ ನಿವಾರಣೆ ಆಗುತ್ತೆ. ಇದು ಮುಖ್ಯವಾಗಿ ನಾವು ಅಳವಡಿಸಿಕೊಳ್ಳಬೇಕಾದ ಆಹಾರ ಪದ್ಧತಿ. ಜೊತೆಯಲ್ಲಿ ಮಲಬದ್ಧತೆ ನಿವಾರಣೆಗೆ ತಮಗೊಂದು ನಾನು ಜ್ಯೂಸ್ ಅನ್ನು ಹೇಳ್ಕೊಡ್ತೀನಿ. ಏನದು ಜ್ಯೂಸ್ ಅನ್ನೋದಾದ್ರೆ ಆಲೂಗಡ್ಡೆಯ ಜ್ಯೂಸ್ ಅನ್ನು ನಾವು ಸೇವನೆ ಮಾಡೋದು. ಹೇಗೆ ಆಲೂಗಡ್ಡೆ ಜ್ಯೂಸ್ ಅನ್ನು ಅಂದ್ರೆ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗಿಬಾರ್ದು. ನಾವು ಆಲೂಗಡ್ಡೆಯನ್ನ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೊಳ್ಳೋದು, ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಕಿ ಬೇಕಾದ್ರೆ ತೊಳೀರಿ. ಆಲೂಗಡ್ಡೆಯನ್ನ ಕ್ಲೀನ್ ಆಗಿ ತೊಳ್ಕೊಳ್ರಿ. ಒಂದು ಈ ಕೊಬ್ಬರಿ ಹೆರ್ಚೋ ಮಣಿ ಬರುತ್ತೆ ತಳ್ಳಂದು, ಅದ್ರ ಮೇಲೆ ಎಲ್ಲ ಚೆನ್ನಾಗಿ ಹೆರ್ಚ್ಕೊಳ್ರಿ. ದಪ್ಪ ದಪ್ಪ ಇದ್ರೆ ಜ್ಯೂಸ್ ಆಗಲಿಕ್ಕೆ ಸ್ವಲ್ಪ ಗಟ್ಟಿ ಪದಾರ್ಥ ಆಲೂಗಡ್ಡೆ. ಹಾಗಾಗಿ ಎರ್ಚಿ ನೀವು ಜ್ಯೂಸ್ ಮಾಡುವ ಯಾವುದು ಜಾರು ಅಥವಾ ಸಂಬಂಧಪಟ್ಟ ಜ್ಯೂಸರ್ ಏನೋ ಅದ್ರಲ್ಲಿ ಹಾಕೊಂತೀರಿ. ಹಾಕಿ ಚೆನ್ನಾಗಿ ಬಿಸಿ ನೀರನ್ನ ಬಳಸರಿ ಜ್ಯೂಸ್ ಮಾಡಲಿಕ್ಕೆ. ಒಂದು ಆಲೂಗಡ್ಡೆಗೆ 2 ಕಪ್ ನೀರು ಬೇಕಾಗುತ್ತೆ. ನಿಮ್ಗೆ ಜಾಸ್ತಿ ಕುಡಿಬೇಕು ಅನಿಸಿದಾಗ 2 ಆಲೂಗಡ್ಡೆ ಬಳಸಿದ್ರೆ ತಪ್ಪಿಲ್ಲ. ಪ್ರಾರಂಭದಲ್ಲಿ ಜಾಸ್ತಿ ನಿಮ್ಗೆ ಏನ್ ಹೇಳ್ತೀವಿ ನಾವು ಅದಕ್ಕೆ ಕ್ರಾನಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಕಠಿಣವಾದ ಮಲಬದ್ಧತೆ ಇದ್ದಾಗ ಹೆಚ್ಚಿನ ಪ್ರಮಾಣದ ಔಷಧಿ ತಗೊಂಡ್ರೆ ಏನ್ ತೊಂದರೆ ಇಲ್ಲ. ಇವೆಲ್ಲ ಸಾಧಾರಣವಾದ ಔಷಧಿಗಳು, ಯಾವುದೇ ತೊಂದರೆ ಕೊಡೋದಿಲ್ಲ ದೇಹಕ್ಕೆ. ಹಾಗಾಗಿ ಒಂದು ಆಲೂಗಡ್ಡೆಗೆ 2 ಕಪ್ ಬಿಸಿ ನೀರನ್ನು ಬಳಸ್ರಿ. 2 ಆಲೂಗಡ್ಡೆ ಇದ್ರೆ 4 ಕಪ್ ಬಿಸಿ ನೀರನ್ನ ನೀವು ಬಳಸ. ಆ 4 ಕಪ್ ಬಿಸಿ ನೀರು ಮತ್ತೆ ಎರಚಿರುವ ಆಲೂಗಡ್ಡೆಯನ್ನ ಜ್ಯೂಸರ್ನಲ್ಲಿ ಹಾಕ್ರಿ, ಚೆನ್ನಾಗಿ ತಿರುಗಿಸ್ರಿ, ಜ್ಯೂಸ್ ಅನ್ನು ತೆಗೀರಿ. ನಿಧಾನಕ್ಕೆ ಜ್ಯೂಸ್ ಯಾವ ರೀತಿ ಕುಡಿತೀವಿ ಆ ರೀತಿ ಕೊಡ್ರಿ. ಈ ಆಲೂಗಡ್ಡೆ ಹೆಚ್ಚು ಜನರಿಗೆ ಸೇವನೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅದರ ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೀವು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಈ ಸೈಂಧುಲವಣ ಅಂತ ಬರುತ್ತೆ, ಪಿಂಕ್ ಸಾಲ್ಟ್ ಅಂತ ಏನು ಕರಿತೀವಿ, ಆ ಪಿಂಕ್ ಸಾಲ್ಟ್ ಅನ್ನು ನೀವು ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ರಿ, ಚೆನ್ನಾಗಿ ಕುಡಿರಿ. ಜೊತೆಗೆ ಹಸಿ ತರಕಾರಿಗಳನ್ನು ಎರಚಿ ಹಂಚಿನ ಮೇಲೆ ಸ್ವಲ್ಪ ಈ ಫ್ರೈ ತರ ಮಾಡಿ ಉಪ್ಪು ಖಾರ ಹಾಕಿ ತಿನ್ನೋರಿದ್ದಾರೆ, ಹಸಿದೆ ಚಿಪ್ಸ್ ತರ ಮಾಡಿ ತಿನ್ನೋರಿದ್ದಾರೆ, ಹಂಗೆ ತಿನ್ನೋದು ಬಹಳ ಒಳ್ಳೆಯದು. ಈ ಜ್ಯೂಸ್ ಅನ್ನು ನೀವು ಯಾವಾಗ ಕುಡಿಬೇಕಂದ್ರೆ ರಾತ್ರಿ ಊಟದ ಮುಂಚೆ ತಗೊಂಡ್ರೂ ಬರುತ್ತೆ, ಅಥವಾ ಊಟದ ನಂತರ ತಗೊಂಡ್ರೂ ಬರುತ್ತೆ. ನಿಮ್ಮ ಅನುಕೂಲ ತಕ್ಕಂತೆ ನೀವು ಆ ಜ್ಯೂಸ್ ಅನ್ನು ಬಳಸ್ರಿ. ಬೆಳಗ್ಗೆ ಬೇಡ, ಸಾಯಂಕಾಲ ಊಟದ ಮೊದಲು, ರಾತ್ರಿ ಊಟದ ಮೊದಲು ಅಥವಾ ರಾತ್ರಿ ಊಟದ ನಂತರ ಈ ಜ್ಯೂಸ್ ಅನ್ನು ನೀವು ಕುಡಿತಾ ಬರ್ರಿ. ಅದರಲ್ಲಿ ಆಗುವ ಬದಲಾವಣೆಗಳನ್ನು ನೋಡ್ಕೊಳ್ರಿ. ಸಾಧ್ಯವಾದಷ್ಟು ಮೊಳಕೆ ಕಾಳು, ಹಸಿ ತರಕಾರಿ, ಸೊಪ್ಪು, ಪಲ್ಲೆ, ಹೆಚ್ಚು ತಿಳಿಸಾರು, ಸಾಂಬಾರು ಪದಾರ್ಥ, ರಸಮ್ಮು ಇವನ್ನೆಲ್ಲ ತಗೊಳ್ರಿ. ಅದರ ಜೊತೆಗೆ ಈ ಜ್ಯೂಸನ್ನು ನೀವು ಉಪಯೋಗ ಮಾಡ್ರಿ. ಹೆಚ್ಚಿನ ಪ್ರಮಾಣದ ನೀರು ಕುಡಿಯಿರಿ. ಜೊತೆಗೆ ನಾನೊಂದು ಚೂರ್ಣವನ್ನು ಹೇಳ್ಕೊಡ್ತೇನೆ. ಒಂದು 3 ದಿನಸಿನ ಔಷಧಿಗಳನ್ನು ಸೇರಿಸಿ ಒಂದು ಚೂರ್ಣವನ್ನು ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಾವು ಸೋನಾಮುಖಿ ಅಂತ ಕರಿತೀವಿ. ಸೋನಾಮುಖಿ ಈ ಮಲಬದ್ಧತೆಯನ್ನು ನಿವಾರಣೆ ಮಾಡುವ ಅಥವಾ ಮಲವನ್ನು ಹೊರಹಾಕುವಂತ ಒಂದು ಉತ್ತಮ ಕೆಲಸ ಮಾಡುವ ಒಂದು ಔಷಧಿ ಅಂತ ಹೇಳ್ತೀವಿ ಸೋನಾಮುಖಿ. ಒಂದು 50 ಗ್ರಾಮ್ ಸೋನಾಮುಖಿ ಪೌಡರ್ ಸಿಗುತ್ತೆ ಗ್ರಂಥಿ ಅಂಗಡಿಯಲ್ಲಿ, ನೀವು ಪೌಡರ್ ತಗೊಳ್ಬಹುದು. ಜೊತೆಗೆ ಬೀಡಾ ಲವಣ ಅಂತ ಬರುತ್ತೆ, ಒಂದು 50 ಗ್ರಾಮ್ ಬೀಡಾ ಲವಣ ತಗೊಳ್ರಿ.
ಬಡೆ ಸೋಪ್ ಅಂತ ಬರುತ್ತೆ. ಸೋಪ್ ನಲ್ಲಿ ಸಣ್ಣ ಕಾಳು ದೊಡ್ಡ ಕಾಳು ಎರಡಿರುತ್ತೆ, ದೊಡ್ಡ ಕಾಳು ಇರುವಂತದ್ದು ಬಡೆ ಸೋಪ್ ಅಂತ ಬರುತ್ತೆ. 50 ಗ್ರಾಮ್ ಸೋನಾಮುಖಿ ಪೌಡರ್, 50 ಗ್ರಾಮ್ ಬೀಡ ಲವಣ, 50 ಗ್ರಾಮ್ ಬಡೆ ಸೋಪ್, ಮೂರನ್ನ ಸೇರಿಸಿ ಪೌಡರ್ ಮಾಡಿಕೊಳ್ಳ್ರಿ. ಸಾಧ್ಯವಾದಷ್ಟು ಸೂಕ್ಷ್ಮ ಚೂರ್ಣವನ್ನು ನೀವು ತಯಾರು ಮಾಡಿಕೊಳ್ಳ್ರಿ. ಚೂರ್ಣವನ್ನ ಮೂರನ್ನ ಸೇರಿಸಿ ಒಂದು ಡಬ್ಬಿಯಲ್ಲಿ ಸಂಗ್ರಹಿಸಿಕೊಂಡ್ರೆ, ಚೆನ್ನಾಗಿರೋ ಡಬ್ಬಿಯಲ್ಲಿ ಚೂರ್ಣವನ್ನ ರಾತ್ರಿ ಊಟದ ನಂತರ ಒಂದು 10-20 ನಿಮಿಷಗಳ ನಂತರ ಒಂದು ಕಪ್ಪು ಬಿಸಿ ನೀರಿಗೆ 1 ಚಮಚ ಈ ಚೂರ್ಣವನ್ನು ಹಾಕಿ ಕಲಸ್ರಿ. ಸ್ವಲ್ಪ ನೀರು ತಣ್ಣಗಾಗ್ಲಿಕ್ಕೆ ಬಂದಾಗ ಕುಡಿಯಿರಿ, ಮೇಲೊಂದು ಸ್ವಲ್ಪ ನೀರು ಬಿಸಿ ನೀರನ್ನ ಕುಡಿಯಿರಿ. ಪ್ರತಿದಿನ ರಾತ್ರಿ ಈ ಚೂರ್ಣವನ್ನು ಸೇವನೆ ಮಾಡುವುದರಿಂದ ಬೆಳಗ್ಗೆ ಮಲಬದ್ಧತೆ ನಿವಾರಣೆ ಆಗುತ್ತೆ, ಕ್ಲಿಯರ್ ಮೋಷನ್ ಆಗುತ್ತೆ. ಇದರ ಜೊತೆಯಲ್ಲಿ ನಿಮಗೆ ಸಂಬಂಧಪಟ್ಟ ಯಾವುದೇ ರೆಮಿಡಿಗಳನ್ನ ನೀವು ಬಳಸ್ಬೋದು, ಯಾವುದೇ ಔಷಧಿಗಳನ್ನ ತಗೊಳ್ಬಹುದು, ಯಾವುದೇ ತೊಂದರೆ ಇಲ್ಲ. ವೀಕ್ಷಕರೇ, ಈ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಮಲಬದ್ಧತೆ ಇರುವಂತವರು ಈ ಆಲೂಗಡ್ಡೆ ಜ್ಯೂಸ್ ಅನ್ನ ಜೊತೆಗೆ ಈ ಒಂದು ಚೂರ್ಣವನ್ನ ರೆಡಿ ಮಾಡಿಟ್ಕೊಂಡು ಸೇವನೆ ಮಾಡ್ತಾ ಮಲಬದ್ಧತೆಯನ್ನ ನಿವಾರಣೆ ಮಾಡಿಕೊಡ್ರಿ, ಆಹಾರ ಪದ್ಧತಿ ಕಡೆಗೆ ಹೆಚ್ಚು ಗಮನ ಕೊಡ್ರಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮೂಲ ವ್ಯಾಧಿ ಅಂದ್ರೆ ಏನು, ಮೂಲ ವ್ಯಾಧಿನ ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ತಮಗೆ ಏನೇ ಪ್ರಶ್ನೆಗಳು ಬಂದಾಗ ಕಮೆಂಟ್ ಮಾಡುವ ಮೂಲಕ, ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕುವ ಮೂಲಕ ನಮ್ಗೊಂದಿಷ್ಟು ಮಾಹಿತಿಯನ್ನು ನೀಡಿ, ನಾವು ಸಾಧ್ಯವಾದಷ್ಟು ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನ ನಿಮ್ಗೆ ತಿಳಿಸ್ಕೊಡ್ತೇವೆ. ಇಲ್ಲಿವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸಲಹೆಗಳನ್ನು ನಮಗೆ ತಿಳಿದಷ್ಟು ಹೇಳ್ಕೊಡ್ತಾ ಇರ್ತೀವಿ. ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ.